ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ಸ್ ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡು ನಾನಿವತ್ತು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಲಾಗನ ಶುರು ಮಾಡ್ಕೊಂಡೆ. ಅದೇನಪ್ಪ ಅಂದರೆ, ನಾನು ವೀಡಿಯೋಸ್ ನೋಡಲ್ಲ, ನಾನು ನಿಮ್ಮ ವೀಡಿಯೋಸ್ ಯಾಕೆ ನೋಡಬೇಕು ಅನ್ನೋರು ತುಂಬ ಜನ ಇದ್ದೀರಾ. ಇಷ್ಟ ಆದರೆ ನೋಡಿ, ನಾನೇನು ದಯವಿಟ್ಟು ಎಲ್ಲರೂ ನೋಡಿ 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 ಅಂತೇನು ಕೇಳ್ಕೊಡೋದಿಲ್ಲ. ಇಷ್ಟ ಆದರೆ ವೀಡಿಯೋಸ್ ನೋಡಿ, ಲೈಕ್ ಮಾಡಿ ಅಂತ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತೀನಿ. ಬಟ್ ನೀವು ನೋಡ್ರಿ 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 ವೀಡಿಯೋಸ್ನ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಕಾರಣಕ್ಕೂ ಒತ್ತಿ ಒತ್ತಿ ಹೇಳಿಲ್ಲ ನಿಮಗೆ. ನಮ್ಮನ್ನು ಸ್ವಲ್ಪ ಇಷ್ಟಪಡೋರು ಇರ್ತಾರಲ್ಲ, ಅವರು ಇಷ್ಟಪಟ್ಟು ವೀಡಿಯೋಸ್ನ ನೋಡ್ತಾರೆ. ನಾನು ಇಷ್ಟಪಡೋರಂತಹ ವೀಡಿಯೋಸ್ನ ಸಹ ನಾನು ವೀಡಿಯೋಸ್ನ ಪೂರ್ತಿಯಾಗಿ ನೋಡ್ತೀನಿ. ಈ ಮಿಸ್ಟೇಕನ್ನು ನೀವು ತುಂಬ ಜನ ಮಾಡ್ಕೊಂಡಿದ್ದೀರಾ, ನೀವು ವೀಡಿಯೋಸ್ನ ಪೂರ್ತಿಯಾಗಿ ನೋಡಲ್ಲ ನೋಡಲ್ಲ, ದಯವಿಟ್ಟು ಪೂರ್ತಿಯಾಗಿ ನೋಡಿ ಸಿಸ್ಟರ್ ಅಂತ ಮುಖಕ್ಕೆ ಹೊಡೆದಾಗೆ ಹೇಳ್ತಿರ್ತೀರಾ. ನಾನು ಯಾವುದೇ ಕಾರಣಕ್ಕೂ ಸಹ ವೀಡಿಯೋಸ್ನ ಪೂರ್ತಿಯಾಗಿ ನೋಡ್ದಲೇ ಕಾಮೆಂಟ್ ಮಾಡಲ್ಲ. ಹಾಗೂ ಈಗೂ ನಾನು ನೋಡಿಲ್ಲ ಅನ್ನೋದಕ್ಕೆ ಒಂದೇ ರೀಸನ್ನು, ಮಗಳು ಎತ್ತಿರ್ತಾಳೆ. ನಾನು ನೋಡೋದು ಸಮಯ ಯಾವಾಗಂದರೆ ರಾತ್ರಿ 8 ಗಂಟೆಯಿಂದ 9 ಗಂಟೆವರೆಗೂ ಮೊಬೈಲ್ ನೋಡ್ತೀನಿ, ಮತ್ತು ಬೆಳಿಗ್ಗೆ 10ರಿಂದ 11:30 ತನಕ ಸ್ವಲ್ಪ ನೋಡ್ತಾ ಇರ್ತೀನಿ. ಯಾಕಪ್ಪ ಈ ಟೈಮು ಅಂದರೆ, ಮಗಳು ಮಲಗಿರ್ತಾಳೆ. ಮಗಳು ಅಕಸ್ಮಾತ್ ನಾನು ಈಗ ವೀಡಿಯೋ ನೋಡ್ತಾ ಇರ್ಬೇಕಾದ್ರೆ ಎಚ್ಚರ ಆಯ್ತಾ ಅಂದರೆ ಅಲ್ಲಿಗೆ ವೀಡಿಯೋಸ್ನ ನಿಲ್ಲಿಸ್ಬಿಟ್ಟು ಮಗಳನ್ನ ತೂಗ್ತಿರ್ತೀನಿ. ಮತ್ತೆ ವೀಡಿಯೋಸ್ ನಿಲ್ಲಿಸೋಷ್ಟೊತ್ತಿಗೆ 1-2 ಮಾತು ಮುಂಚೆ ಇಂಚೆ ಹೋಗಿರ್ಬೋದು, ಅಲ್ಲಿ ಇಲ್ಲಿ ಮಿಸ್ ಮಾಡಿರ್ತೀನಿ. ಅಷ್ಟು ಬಿಟ್ಟಾಗಿ ನಾನು ಯಾವುದೇ ಕಾರಣಕ್ಕೂ ವೀಡಿಯೋಸ್ನ ಅರ್ಧಂಬರ್ಧ ನೋಡಿ ಮಾತ್ರ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಫ್ರೆಂಡ್ಸ್, ನೀವು ಇದನ್ನ ಮಾತ್ರ ಗಮನದಲ್ಲಿಟ್ಕೊಂಡು ನನಗೆ ಮಾತಾಡಿ. ನಾನು ಯಾವುದೇ ಕಾರಣಕ್ಕೂ ಯಾರ್ದನ್ನು ಸಹ ಅರ್ಧಬರ್ಧ ವೀಡಿಯೋಸ್ ನೋಡಲ್ಲ. ಬಟ್ ನಾನು ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ, ನೀವು ಸಹ ಅಷ್ಟೇ. ಇತ್ತೀಚೆಗೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸ್ವಲ್ಪ, ನಮಗೂ ಕೆಲಸ ಇರುತ್ತಲ್ವ, ಕೆಲಸ. ನಾನು ಯಾವಾಗಲೂ ಹೇಳಿದಾಗ ಅಷ್ಟೇ, ನಾನು ವೀಡಿಯೋಸ್ನ ಪೂರ್ತಿಯಾಗಿ ನೋಡ್ಲಿಲ್ದಿದ್ದಕ್ಕೆ ಇದೊಂದೇ ಕಾರಣ. ಮಗಳು ಎದ್ದಿರ್ತಾಳೆ, ಇಲ್ಲ ನಾನು ವೀಡಿಯೋಸ್ನ ನಿಲ್ಲಿಸಿ ಆಮೇಲೆ ನೋಡೋಣ ಅಂತ ಇಟ್ಟಾಗ ಮಾತು ಅಲ್ಲಿ ಇಲ್ಲಿ ಮುಂದೆ ಆಗಿರ್ತವೆ. ಇದೊಂದೇ ಮಾತು ಕಾರಣ. ನನಗೆ ಇವತ್ತಿಗೆ 3-4 ಜನ ಹೇಳಿದ್ದಾರೆ, ನೀವೇ ನೋಡಲ್ಲ ಬಿಡಿ ಮ್ಯಾಮ್ ವೀಡಿಯೋಸ್ ಪೂರ್ತಿಯಾಗಿ, ಸುಮ್ಮನೆ ಅರ್ಧಬರ್ಧ ನೋಡ್ತೀರಾ ಅಂತ. ನಾನು ಯಾವುದೇ ಕಾರಣಕ್ಕೂ ಅರ್ಧಬರ್ಧ ನೋಡಿಲ್ಲ, ಹಾಗೂ ನೋಡಿರಂಗಿದ್ರೆ ಇದೊಂದೇ ಕಾರಣಕ್ಕೆ ನೋಡಿರ್ತೀನಿ. ನಾನು ಈ ಮಾತನ್ನ ಹೇಳಬೇಕು ಅಂತ ಅನ್ನಿಸ್ತು. ಯಾಕಪ್ಪ ಅಂದರೆ, ನನಗೆ ತುಂಬ ಹತ್ರ ಆಗಿರೋರು ಈ ಮಾತನ್ನು ನನಗಂದರು. ಅವ್ರಿಗೆ ನಾನು ಯಾಕೆ ಅಷ್ಟು ಹತ್ರ ಆಗಿದ್ದೀನಿ ಅಂದರೆ, ನನಗೆ ಅವರು ವೀಡಿಯೋಸ್ನ ನೋಡಿ ತುಂಬ ಹೆಲ್ಪ್ ಮಾಡಿದವರು. ಅದರಲ್ಲೂ ನನ್ನ ಅಣ್ಣನ ಹೆಸರು, ಅವ್ರ ಹಸ್ಬೆಂಡ್ ಹೆಸರು, ನನ್ನ ಅತ್ತಿಗೆ ಹೆಸರು, ವೀಡಿಯೋಸ್ ಮಾಡ್ತಾ ಇರೋರ ಹೆಸರು. ಸೊ ಹಾಗಾಗಿ ನನಗೆ ತುಂಬ ಹತ್ರ ಆಗಿದ್ದಾರೆ ಅವರು. ಹತ್ರ ಆಗಿರೋರು ಮನಸ್ಸಿಗೆ ಏನೋ ಒಂದು ಮಾತು ಅಂದ್ರೆ ತುಂಬ ತುಂಬ ಅಂದರೆ ತುಂಬ ನೋವಾಗುತ್ತೆ. ಸೊ ಹಾಗಾಗಿ ನಾನು ಈ ಮಾತಂದೆ. ನಾನು ದಯವಿಟ್ಟು ವೀಡಿಯೋಸ್ನ ಪೂರ್ತಿಯಾಗಿ ನೋಡೇ ಕಮೆಂಟ್ ಮಾಡಿದ್ದೀನಿ, ಬಟ್ ನನಗೆ ಅದೊಂದು ವಿಷಯ ಏನಂತಾನೆ ಅರ್ಥ ಆಗಿಲ್ಲ. ಈಗಲೂ ಹೇಳಕತ್ತೀನಿ, ನನಗೆ ದಯವಿಟ್ಟು ಅರ್ಥ ಆಗಿಲ್ಲ ಅರ್ಥ. ನೋಡೋಣ, ಇನ್ನೂ ಒಂದ್ಸರಿ ಲಾಗ್ ನೋಡ್ತೀನಿ, ಅರ್ಥ ಆದರೆ ಮತ್ತೆ ಕಾಮೆಂಟ್ ಮಾಡ್ತೀನಿ. ನೋಡಿ, ನಾನು ಈ ಥರ ಮಾತಾಡಿದೆ ಅಂತ ಇಲ್ಲಿಗೆ ನನ್ನ ವೀಡಿಯೋಸ್ನ ನೋಡೋದು ದಯವಿಟ್ಟು ನಿಲ್ಲಿಸ್ಬೇಡಿಯಪ್ಪ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಶುಭಾಶಯಗಳು. ಹೇಳಮ್ಮ ನೀನೊಂದ್ಸಲ. ಯುಗಾದಿ, ಯುಗಾದಿ ಹಬ್ಬದ ಶುಭಾಶಯಗಳು. ಇಬ್ರು ವಿಡಿಯೋ ಮಾಡ್ಕೊಳಕತ್ತಿದ್ರು, ಅದನ್ನ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೋರಿಸ್ದೆ ನಿಮ್ ಜೊತೆ. ಹಾಯ್ ಎಲ್ರಿಗೂ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೈ ಹೋಪ್ಸ್ ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡು ನಾನು ನೆಕ್ಸ್ಟ್ ಡೇ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎಲ್ಲರೂ, ಹೇಗಿದ್ದೀರಾ? ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಇವತ್ತು ಮಾಡ್ತೀರಾ ಹಬ್ಬ ಅಂದ್ಕೊಂಡಿದ್ದೀನಿ. ನಾನು ಹಿರಿಯರ ಹಬ್ಬ ಮಾಡಿದ್ದೀನಿ, ಅಮಾಸೆಗೆ ಮಾಡಿದ್ದೀನಿ ಹಬ್ಬ ಕೂಡ. ನೋಡಿರಿ, ಹಿರಿಯರ ಹಬ್ಬದ ಪೂಜೆ, ಇವಾಗ ಸ್ನಾನ ಆಯ್ತಲ್ಲ, ಪೂಜೆ ಮಾಡಿಬಿಟ್ಟು ಎತ್ತಬೇಕು. ಯಾವ ಥರ ಎತ್ತೀನಿ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ಕೊಂಬನ್ನಿ ವೀಡಿಯೋನ. ವೀಡಿಯೋ ಇಷ್ಟ ಆಯ್ತಂದರೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು. ನೋಡ್ಕೊಂಬನ್ನಿ ಇವತ್ತಿನ ವೀಡಿಯೋ, ನಾನು ಹೇಗೆ ಹಿರಿಯರ ಹಬ್ಬ ಮಾಡಿರೋದನ್ನು ಅದನ್ನು ತೆಗಿತೀನಿ ಅಂತೇಳ್ಬಿಟ್ಟು. ಫಸ್ಟು ಮನೆ ಪೂಜೆ ಮಾಡ್ಕೋಬೇಕು, ಆಮೇಲೆ ಹಿರಿಯರ ಹಬ್ಬನ ಪೂಜೆ ಮಾಡಿಬಿಟ್ಟು ಎತ್ತಬೇಕು. ಅದನ್ನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ, ಮರಿಬೇಡಿ. ಇಲ್ಲೋಡಿ, ಮೊದಲನೇದಾಗಿ ನಾನು ಒಂದು ಬಟ್ಟೆನ ತೊಗೊಂಡ್ಬಿಟ್ಟು ನೀಟಾಗಿ ಎಲ್ಲ ಕಸ ಗುಡಿಸ್ಕೊತೀನಿ. ಕಸ ಗುಡಿಸ್ಬಿಟ್ಟು ಪೂಜೆ ಮಾಡಬೇಕಾಗುತ್ತೆ. ಮತ್ತೆ ಎಲ್ಲ ಗುಡಿಸ್ಕೊಂಡತ್ತೇನೆ, ಆಮೇಲೆ ಪೂಜೆ ಮಾಡಿ ಎತ್ತೀನಿ. ಇದು ಮನೆ ಪೂಜೆ ಮಾಡಿದ್ದಲ್ಲ, ಹಾಗೆ ಉಗುನ್ ಕಡ್ಡಿ ಇಟ್ಟಿದ್ದೆ ಅಲ್ಲಿ.
ನೋಡ್ರಿ, ಈಗ ನಾನು ದೀಪನೂ ಸಹ ಎತ್ತಾ ಇದ್ದೀನಿ. ಇದಕ್ಕೇನು ದೀಪ ಹಚ್ಚಿಬಿಟ್ಟು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ, ಮನೆ ದೀಪ ಹಚ್ಚಿದ್ದೀನಲ್ಲ ನಾನು, ಹಾಗಾಗಿ ಈ ಕಾಲ್ ದೀಪನ ಎತ್ತುತ್ತಾ ಇದ್ದೀನಿ. ನನಗೆ ಕಾಲ್ ದೀಪ ಅನ್ನೋದನ್ನ ಯಾರೋ ಹೇಳ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಾನು ನಿಜವಾಗ್ಲೂ ನೆನಪಿರ್ಲಿಲ್ಲ ಕಾಲ್ ದೀಪ ಅಂತಾರೆ ಅಂತೇಳಿ. ನಮ್ಮ ಕಡೆಗೂ ಸಹ ಕಾಲ್ ದೀಪ ಅಂತಾರೆ, ಕಟ್ಟೆ ವಿಶ್ವ ಬ್ರೋ ಅನ್ಸುತ್ತೆ ಅವ್ರು ಹೇಳ್ಕೊಟ್ರು ನನಗೆ, ಥ್ಯಾಂಕ್ ಯು ಬ್ರೋ. ನೋಡ್ರಿ ಪೂಜೆ ಆಯ್ತು, ನಾನು ಈಗ ಅರಶಿನ ಕುಂಕುಮ ಎತ್ತಿಬಿಟ್ಟು ಎಡೆ ಎತ್ತಾ ಇದ್ದೀನಿ ನೋಡ್ರಿ. ಬೆಳೆ ನಿನ್ನೆ ಏನು ಎಡೆ ಇಟ್ಟಿದ್ನ ನಾನು, ಇವತ್ತೇನು ಆರ್ತಿನೂ ಸಹ ಇಲ್ಲ, ಆರ್ತಿನೂ ಮಾಡಲ್ಲ. ಈ ಹೂವನ ಫೋಟೋಗೆ ಹಾಕ್ತೀನಿ, ಇಲ್ಲಾಂದ್ರೆ ತುಳಸಿ ಕಟ್ಟೆಗೆ ಹಾಕ್ತೀನಿ. ಇನ್ನು ಚೆನ್ನಾಗಿದಾವಲ್ಲ, ಅವ್ರಿಗೆ ಫೋಟೋ ಇದಾವೆ ಹೊರಗಡೆ, ಸೊ ಆ ಫೋಟೋಗೆ ಹಾಕ್ತೀನಿ. ನಾನು ಎಡೆಗಂತ ಏನು ಇಟ್ಟಿದ್ದೀನೋ ಆ ನೀರನ್ನ ತುಳಸಿ ಕಟ್ಟೆಗೆ ಹಾಕ್ತೀನಿ ನೋಡ್ರಿ. ಈಗ ನಾನು ಸ್ಯಾರಿನ ಮತ್ತೆ ನಮ್ಮ ಮಾಮನವರಿಗೆ ಗಂಡ ಮಕ್ಳು ಬಟ್ಟೆ ಏನು ಹಾಕಿದ್ದು ಅದನ್ನ ತೆಗ್ತಾ ಇದ್ದೀನಿ. ಆಕ್ಚುಲಿ ನಾವು ಇದನ್ನ ಕಂಬಳಿಗೆ ಹಾಕಿದಾಗ ಯಾರಿಗೂ ಕಾಣೋ ಥರ ಹಾಕ್ಬಾರ್ದು, ಅದೇ ಥರ ನಾನು ಸಹ ಮುಚ್ಚಿಟ್ಟಿದ್ದೆ ಯಾರೂ ಕಾಣದೇ ಇರೋ ಥರ. ಬಟ್ ನಾನು ಸ್ಯಾರಿ ಬರ್ತಡೆಗೆ ಅಂತ ತರಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಕಂಪ್ಲೀಟಾಗಿ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಬಂದಿದೆ ಅಂತೇಳ್ಬಿಟ್ಟು ನೋಡ್ರಿ. ಇಷ್ಟೇ ಇದು, ಈಗ ಕಂಬಳಿನ ಎತ್ತಬೇಕಾಗುತ್ತೆ. ಮತ್ತೆ ಈ ಕಂಬಳಿ ಬೇಕಾಗೋದು ನೆಕ್ಸ್ಟ್ ವರ್ಷ ಯುಗಾದಿ ನೋಡ್ರಿ. ನೋಡಿ ನಂದು ಇವತ್ತಿಗೆ ಯುಗಾದಿ ಹಬ್ಬ ಕಂಪ್ಲೀಟ್ ಆಗಿ ಶೇರ್ ಆಯ್ತು. ಮತ್ತೆ ಚಂದ್ರನ ಪೂಜೆ ಮಾಡುವಾಗ ಮತ್ತೆ ನಾನು ನಿಮ್ ಜೊತೆ ಸಿಗ್ತೀನಿ. ನಾವು ಚಂದ್ರ ನೋಡೋ ಹಬ್ಬನ ಸಹ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಚಂದ್ರ ಟೆರಸ್ ಮೇಲೆ ಹೋಗ್ಬಿಟ್ಟು ಚಂದ್ರನಿಗೆಲ್ಲ ಪೂಜೆ ಮಾಡಿ ಕಾಯಿ ಹಿಡ್ದು ಅದಕ್ಕೂ ಸಹ ಏನಾದ್ರೂ ಒಂದು ಎಡೆ ಮಾಡ್ತೀವಿ. ಇವತ್ತು ನೋಡ್ರಿ ನಾನು ಬೆಳಿಗ್ಗೆ ಟಿಫಿನ್ಗೆ ಮುದ್ದೆ ಮಾಡಕ್ ಇಟ್ಟಿದ್ದೀನಿ, ರಾಗಿ ಮುದ್ದೆ, ಬದನೆಕಾಯಿ ಚಟ್ನಿ, ಹೋಳಿಗೆ ಸಾರು, ಒಳ್ಳೆ ಕಾಂಬಿನೇಷನ್ನು. ಅದಕ್ಕೆ ನಾನು ಬೆಳಿಗ್ಗೆ ಮುದ್ದೆ ಮಾಡಕ್ ಇಟ್ಟೀನಿ, ಬದನೆಕಾಯಿ ಚಟ್ನಿ, ಹೋಳಿಗೆ ಸಾರು. ನಿನ್ನೆ ಎಡೆಗೆ ಮಾಡಿದ್ದಿದೆಯಲ್ಲ ಅದೇ ಹೋಳಿಗೆ ಸಾರು ಫ್ರಿಜ್ಜಿಗೆ ಇಟ್ಟಿದ್ದೆ, ಈಗ ಕುದಿಸ್ಬೇಕು ಸ್ವಲ್ಪ. ಮತ್ತೆ ಟಿಫಿನ್ ಈಗ ರೆಡಿ ಮಾಡಿ ನಿಮ್ಮ ಜೊತೆ ಸಿಗೋಣ. ಕೊಡು ಸೀರೆ ತೋರ್ಸಲ್ಲ ಮೆಮ್ಮಿಗಲ್ಲ ಅಂತ ಹೇಳ ಅಂತೀರಿ. ಅದೇ ಬಿಯರ್ದು ಸೀರೆ ಸೀರೆ ಬುಕ್ ಹಾಕಿದ್ರಿ ಮೆಮ್ಮಿ ಬರ್ತಾಳೆಲ್ಲ. ಟಾಪ್ ಅಲ್ಲಿ ಆಗ್ಲೇ ಬರ್ತಾಳೆ ಅಂತ ಹೇಳಿದ್ಲಮ್ಮ. ನೋಡ್ರಿ ಈ ತರ ಕುಚ್ಚು ಬಂದೈತೆ, ಈ ಕುಚ್ಚು ಬಂದಿರೋದೆ ನಮಗೆ ತುಂಬಾ ಲೈಕ್ ಆಯ್ತು. ಯಾಕಂದ್ರೆ ನೋಡು ನಮ್ಗೆ ಇಂಥ ಹತ್ರ ನಿಂತ್ಕೊಂಡು ಈ ತರ ನೋಡ್ರಿ ಕುಚ್ಚಿದು ನನಗೆ ತುಂಬಾ ಅಂದ್ರೆ ತುಂಬಾ ಲೈಕ್ ಆಯ್ತು. ಇದೇನು ಸೆರಗ್ ಬೇರೆ ಬ್ಲೌಸ್ ಬೇರೆ ಏನು ಬಂದಿಲ್ಲ, ಎಲ್ಲ ರನ್ನಿಂಗ್ ಬಂದೈತೆ. ಚೆನ್ನಾಗಿದೆ ಸ್ಯಾರಿ, ಗೋಲ್ಡ್ ಕಲರ್ ಬಾರ್ಡ್ರು, ಸ್ವಲ್ಪ ಕೆಳಗೆ ಬ್ಲಾಕ್ ಕಲರ್ ಬಂದೈತೆ, ಅದಕ್ಕೆ ಗೋಲ್ಡ್ ಬಂದೈತೆ ಬಾರ್ಡ್ರು ತರ. ಬ್ಲೌಸ್ಗೆ ಸ್ವಲ್ಪ ಪ್ಲೇನ್ ಬಂದೈತೆ, ಈ ಕಡೆ ಸ್ಯಾರಿಯಿಂದ ಹೂವ ಬಂದಿದ್ದಾವೆ, ಬ್ಲೌಸ್ ಪ್ಲೇನ್ ಇದೆ ನೋಡ್ರಿ. ಸೆರಗ್ ಮಾತ್ರ ಏನು ಚೇಂಜ್ ಬಂದಿಲ್ಲ. ನನಗೆ ಈ ತರ ಸೆರಗ್ ಇಲ್ದಿದ್ದು ಸ್ಯಾರಿಗಳಂದ್ರೆ ತುಂಬಾ ಇಷ್ಟ. ಬ್ಲೌಸ್ ಪ್ಲೇನ್ ಇದ್ದು ಸೆರಗು ತರ ಇಲ್ಲ ಅಂದ್ರೆ ನನಗೆ ಬಹಳ ಇಷ್ಟ ಆಗ್ತದೆ. ಇದು ಇದೇ ತರ ಇದೆ ನೋಡ್ರಿ ಸ್ಯಾರಿ, ಇದು ಬ್ಲೌಸ್ ಪೀಸ್ ಫುಲ್ಲು ಪ್ಲೇನ್ ಬಂದಿದೆ, ಹೂವು ಏನಿಲ್ಲ. ಸ್ಯಾರಿಗೆ ಮಾತ್ರ ಹೂವು ಇದಾವೆ, ಇದು ಸೆರಗಿಗೆ ಏನಿಲ್ಲ, ಸೇಮ್ ಸ್ಯಾರಿ ತರನೇ ಐತೆ. ಈ ತರ ಒಂದು ಲೇಸ್ ಕಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ
ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.